ಕೈ ಪಳು ಮಾಡೋದು ಹೇಳ್ಕೊಡ್ತಾ ಇದ್ದೀನಿ ರೀ ವೀಕ್ಷಕರೇ. ಇದು ಈ ಥರ ಸಿಪ್ಪಿ ಎಲ್ಲ ತೆಗೆದು ಇಟ್ಕೋಬೇಕ್ರಿ. ಎರಡು ಮಾವಿನಕಾಯಿ ದೊಡ್ಡ ತೊಗೊಂಡ್ರು ನಡೀತ್ರಿ, ಕೊಯ್ಯದ ಕಾಯಿ ಇರಲಿ ಸಾದಾ ಮಾವಿನಕಾಯಿ ಇದ್ದರೂ ನಡೀತೆ. ಎರಡು ಹಿಂಗೆ ಸಿಪ್ಪಿ ತೆಗೆದು ಇಟ್ಕೊಂಡು ಒಂದು ಕಾಲು ಕೆ ಜಿ ಬೆಲ್ಲ ಬೇಕ್ರಿ ಅದಕ್ಕೆ. ಅದಕ್ಕೊಂದು ಸ್ವಲ್ಪ ಏಲಕ್ಕಿ ಪುಡಿ ಬೇಕು. ಇದು ಹುರ್ಕೊಳಕ್ಕೆ ತುಪ್ಪ ಬೇಕ್ರಿ ಎರಡು ಸ್ಪೂನು. ಮತ್ತೊಂದು ಒಂದು ಸ್ಪೂನ್ನಷ್ಟು ಉಪ್ಪು ಹಾಕ್ಬೇಕ್ರಿ, ಸ್ವಲ್ಪ ಉಪ್ಪು ಹಾಕಬೇಕು. ಆಮೇಲೆ ಒಂದು ಸ್ಪೂನ್ನಷ್ಟು ಖಾರ ಪುಡಿ ಹಾಕ್ಬೇಕ್ರಿ, ಒಂದು ತುಪ್ಪದ ಚಮಚಲ್ಲಿ ಒಂದು ಚಮಚ ಖಾರ ಪುಡಿ ಹಾಕಬೇಕು. ಇದನ್ನು ಈಗ ತುರಿತಾ ಇದ್ದೀನಿ ರೀ, ಒಂದು ಸಿಪ್ಪಿ ತೆಗೆದು ಇಟ್ಕೊಂಡಿದ್ದೀನಿ. ಇದೀಗ ಸಿಪ್ಪಿ ತೆಗೆದು ಇಟ್ಟೇನಿ, ಹಿಂಗೆ ತುರಿತಾ ಇದ್ದೀನಿ. ಇದು ನೋಡ್ರಿ ಪಳು, ಇದು ಈ ಥರ ತುರ್ಕೊಂಡಿದ್ದೀನಿ. ಇದು ಕುಕ್ಕರಲ್ಲಿ ಒಂದು ಎರಡು ವಿಷಲ್ ಉದಿಸ್ಬೇಕ್ರಿ. ಇದನ್ನು ನೀರು ಹಾಕಿದೀವಿ ರೀ ತಳಗಡೆ, ಒಂದು ಪ್ಲೇಟ್ ಇಟ್ಬಿಟ್ಟು ನೀರು ಹಾಕಿ ಇದು ಉಗಾಕ ಬೇಯಿಸ್ಬೇಕ್ರಿ. ಇದನ್ನು ನೀರು ಹಾಕಬಾರ್ದು ರೀ, ಇದ್ರಾಗ ಎರಡು ವಿಷಲ್ ಉದಿಸೋಣ್ರಿ. ಇದು ಈ ಕುಕ್ಕರಲ್ಲಿ ಬೆಂದು ಬಂದಿದೆ ತುರಿದದ್ದು. ಈಗಿನ ತುಪ್ಪ ಹಾಕಿ ಎಲ್ಲ ಕುದ್ದಾದ್ಮೇಲೆ ಬೆಲ್ಲ ಹಾಕಿ ಇವೆಲ್ಲ ಸಾಮಗ್ರಿಗಳು ಹಾಕಿ ಮತ್ತೊಂದು ಕುದಿ ಕುದಿಸ್ಬೇಕ್ರಿ. ಇದನ್ನು ಬೆಲ್ಲ ಎಲ್ಲ ಕರ್ದು ಮಟ ತುಪ್ಪ ಹಾಕ್ತಾಯಿದ್ದೀನಿ, ಎರಡು ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ. ಆಮೇಲೆ ಇದನ್ನ ಮೈ ಇದು ಒಂದು ಕಾಲು ಕೆ ಜಿ ಬೆಲ್ಲ ಹಾಕ್ತಾಯಿದ್ದೀನಿ ನೋಡಿ, ಎಲ್ಲ ಕುದಿಬೇಕ್ರಿ. ಒಂದು ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀನಿ, ಒಂದೂವರೆ ಸ್ಪೂನ್ ಖಾರ ಪುಡಿ, ಸ್ವಲ್ಪ ಏಲಕ್ಕಿ ಪೌಡ್ರು ನಾಲ್ಕು. ನಿಮಗೆ ಖಾರ ಬೇಡ ಅಂದರೆ ಬಿಡ್ಬೋದು, ಆದರೆ ಚೆನ್ನಾಗಿರುತ್ತೆ ಸಿಹಿ ಖಾರ ಖಾರ. ಚಪಾತಿಗೆ ಬ್ರೆಡ್ಡಿಗೆ ಎಲ್ಲದಕ್ಕೂ ಹಚ್ಕೋಬೋದು. ಇದು ಕುದ್ದಿದೆ ನೋಡ್ರಿ, ಆರಿದ ಮೇಲೆ ಗಟ್ಟಿ ಬರುತ್ತೆ. ಮಾವಿನಕಾಯಿ ಪಳು ರೆಡಿ ಆಗಿದೆ ನೋಡ್ರಿ. ಪಳು ಅಂತಾರ, ಗುಳಂಬ ಅಂತಾರ, ಬ್ರೆಡ್ಡಿಗೆ ಹಚ್ಕೋಬೋದ್ರಿ, ಚಪಾತಿಗೆ ಹಚ್ಕೋಬೋದು. ಒಂದು ತಿಂಗಳಿಟ್ಟರು ಏನಾಗಲ್ರಿ, ಇದು ಹೊರಗೆ ಇಡ್ರಿ ನೋಡ್ರಿ, ಈ ಥರ ಇದೆ. ತುಂಬ ಚೆನ್ನಾಗಿದೆ ನೋಡ್ರಿ, ಸಿಹಿ ಸಿಹಿ ಖಾರ ಖಾರ ಎಲ್ಲ ಇದೆ ನೋಡ್ರಿ.